ಸ್ಯಾಂಡಲ್ವುಡ್ ಕಪ್ ಜರ್ಸಿ ಲಾಂಚ್ ಇವತ್ತು ಆಗ್ತಾ ಇದೆ. ನಮಗೆಲ್ಲ ಬ್ಲ್ಯಾಕ್ ಥೀಮ್ ಕೊಟ್ಟಿದ್ದಾರೆ, ಬ್ಲ್ಯಾಕ್ ಕಲರ್ ಹಾಕೊಂಡು ಬರಬೇಕು ಅಂತ. ಅದಕ್ಕೆ ರೆಡಿಯಾಗಿ ಬಂದಿದ್ದೀನಿ. ಒಂದು ಟೀಮ್ ವೈಸ್ ಕ್ಯಾಪ್ಟನ್ ಅಂತ ಹೇಳಿದ್ದಾರೆ, ಯಾವ ಟೀಮ್ ಅಂತ ಗೊತ್ತಿಲ್ಲ, ಮೇಲ್ ಹೋದರೆ ಗೊತ್ತಾಗುತ್ತೆ. ಸೊ ಎಲ್ಲರೂ ಸ್ಯಾಂಡಲ್ವುಡ್ ಕಪ್ನ ಚೆನ್ನಾಗಿ ಕವರೇಜ್ ಕೊಡಿ, ಸಪೋರ್ಟ್ ಮಾಡಿ, ಸೊ ನಾವೇ ವಿನ್ ಆಗಲಿ ಅಂತ ನೀವೆಲ್ಲ ನಮ್ಮ ಪರ ಇರಿ. ಥ್ಯಾಂಕ್ ಯು ವೆರಿ ಮಚ್. ಥ್ಯಾಂಕ್ ಯು, ಥ್ಯಾಂಕ್ ಯು ವೆರಿ ಮಚ್. ಇದು ಹೇಗೆ ಅಂತಂದ್ರೆ, ಒಂದು ರೀತಿ ಫ್ಯಾಮಿಲಿ ಫಂಕ್ಷನ್ ಇದ್ದ ಹಾಗೆ ನಮ್ಮಂತ ಆರ್ಟಿಸ್ಟ್ಗೆ. ಸೊ ಎಲ್ಲರೂ ಸೇರ್ತೀವಿ, ಒಂದು ರೀತಿ ವಿಶ್ವಾಸ, ಪ್ರೊಫೆಷನಲ್ ರೀತಿ ವಿಶ್ವಾಸ, ಬಾಂಡಿಂಗ್ ಎಲ್ಲ ಚೆನ್ನಾಗಿ ಬೆಳೆಯುತ್ತೆ. ಸೊ ಒಬ್ರೊಬ್ರು ಚೆನ್ನಾಗಿ ಅರ್ಥ ಮಾಡ್ಕೊಳ್ಳೋದು ಒಳ್ಳೆ ಪ್ಲಾಟ್ಫಾರ್ಮ್. ಒಂಥರ ಫ್ಯಾಮಿಲಿ ಫಂಕ್ಷನ್ಸ್ ಎಲ್ಲ ಯಾವಾಗಲೂ ಹೇಗಿರುತ್ತೆ, ಇದು ಅದೇ ಥರ ಅಂತ ಹೇಳ್ಬೋದು. ಸೊ ಒಂಥರ ಚೆನ್ನಾಗಿರುತ್ತೆ ಆಟ ಆಡೋದಕ್ಕೆ. ಸೊ ಇದೇ ಇದು ಸೀಸನ್ ಬನ್, ಇನ್ನು ಇದೇ ಥರ ಹೆಚ್ಚು ಸೀಸನ್ಸ್ ಬನ್ನಿ ಅಂತ ನಾನು ಆಶಿಸ್ತೀನಿ. ಯಾ, ಥ್ಯಾಂಕ್ ಯು, ಥ್ಯಾಂಕ್ ಯು. ಅಲ್ಲಿದ್ದೀರಾ, ಚಿತ್ರರಂಗದವರೇ ಮಾಡ್ತಾರೋದ್ರಿಂದ ಭಾಳ ಖುಷಿ ಆಗ್ತಾ ಇದೆ. ಅದನ್ನು ನಾನು ಒಬ್ಬ ಮುಖ್ಯವಾಗಿ ಮಾಡ್ತಾ ಇದ್ದೀನಿ. ಅದು ಒಳ್ಳೆ ಕಾಸು ಕೊಡ್ತಾರೆ. ಈ ಒಂದು ಟೂರ್ನಮೆಂಟ್ ಮಾಡ್ತಾರೆ ಎಲ್ಲ ಕಲಾವಿದರು, ಟೆಕ್ನಿಷಿಯನ್ಸು ಮತ್ತು ಕಾರ್ಮಿಕರು ಎಲ್ಲರೂ ಭಾಗವಹಿಸ್ತಾ ಇದ್ದಾರೆ. ಈ ಒಂದು ಸ್ಯಾಂಡ್ವಿಚ್ ಪಂದ್ಯಾವಳಿ ಯಶಸ್ವಿಯಾಗಲಿ. ಈಗಾಗಲೇ ಬಹಳಷ್ಟು ಜನಕ್ಕೆ ಪ್ರಚಾರ ಆಗಿದೆ, ಇನ್ನೂ ಅಷ್ಟು ಪ್ರಚಾರ ಆಗುತ್ತೆ. ಅಂದರೆ ಮುಂದಿನ ದಿನಗಳಲ್ಲಿ ಇನ್ನೂ ಒಂದು ಎತ್ತರದ ಮಟ್ಟಕ್ಕೆ ತೊಗೊಂಡು ಹೋಗುವಂಥ ಕೆಲಸವನ್ನು ಈ ಸ್ಯಾಂಡಲ್ವುಡ್ ಕಮಿಟಿಯ ಎಲ್ಲ ನನ್ನ ಗೆಳೆಯರು ಮಾಡಲಿ ಅಂತ ಶುಭವನ್ನು ಆರಾಧಿಸ್ತೀನಿ. ನಮಸ್ಕಾರ. ಸ್ಯಾಂಡಲ್ವುಡ್ ಕಪ್ ಇದರ ಉದ್ದೇಶ ಚಿತ್ರರಂಗವನ್ನು ಒಗ್ಗೂಡಿಸುವಂಥದ್ದು ಮತ್ತು ಚಿತ್ರರಂಗಕ್ಕೆ ಶಕ್ತಿಯನ್ನು ಕೊಡಬೇಕು ಅನ್ನೋಂಥ ದೃಷ್ಟಿಯಿಂದ ಇವತ್ತು ನಮ್ಮ ಚಲನಚಿತ್ರ ವಾಣಿಜ್ಯ ಮಂಡಳಿ, ನಿರ್ಮಾಪಕರ ಸಂಘ ಎಲ್ಲ ಸೇರಿ ಎಲ್ಲ ಕಲಾವಿದರನ್ನು ಒಟ್ಟಿಗೆ ಕೂರಿಸಿ ಈ ಒಂದು ಸ್ಯಾಂಡಲ್ವುಡ್ ಕಪ್ಪನ್ನು ಆಚರಿಸೋದ್ರ ಮೂಲಕ ಮತ್ತೆ ಶಕ್ತಿ ತುಂಬಿ ಚಿತ್ರರಂಗವನ್ನು ಸದೃಢ ಸ್ಥಿತಿಗೆ ತರುವಂಥ ಕೆಲಸ ಮಾಡಬೇಕು ಅಂತ ಮಾಡ್ತಾ ಇದ್ದಾರೆ. ಇದು ಖಂಡಿತ ಯಶಸ್ವಿಯಾಗುತ್ತೆ, ಇದರ ಪರಿಣಾಮ ಉತ್ತಮವಾದಂಥ ಫಲಿತಾಂಶಗಳು. ಥ್ಯಾಂಕ್ ಯು ಸರ್.